ನಟ ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ ಸಿನಿಮಾ ಇಂದು ರಿಲೀಸ್ ಆಗಿದೆ ಪುಷ್ಪ ಮೂಲತಃ ತೆಲುಗಿನ ಸಿನಿಮಾ ಆದರೆ ಕನ್ನಡ ತಮಿಳು ಹಿಂದಿ ಮಲಯಾಳಂ ಭಾಷೆಗೂ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ ಸದ್ಯ ಪುಷ್ಪ ಸರ್ಮಾ ಅಬ್ಬರ ಕರ್ನಾಟಕದಲ್ಲಿ ಜೋರಾಗಿದೆ ಕರ್ನಾಟಕದಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಈ ಚಿತ್ರ ಕರ್ನಾಟಕದಲ್ಲಿ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುವುದು ಅತಿ ಮುಖ್ಯ ಆಗಿತ್ತು ಅದರಂತೆಯೇ ಚಿತ್ರತಂಡ ಬಹುತೇಕ ಚಿತ್ರಮಂದಿರಗಳಲ್ಲಿ ಪುಷ್ಪ ರಿಲೀಸ್ ಮಾಡ್ತಾ ಇದೆ ಆದರೆ ಪುಷ್ಪ ಚಿತ್ರದ ಕನ್ನಡದ ಡಬ್ ವರ್ಷನ್ಗೆ ಕರ್ನಾಟಕದಲ್ಲಿ ಹೆಚ್ಚಿನ ಥಿಯೇಟರ್ಗಳು ಸಿಕ್ಕಿಲ್ಲ ಹಾಗಾಗಿ ಬಾಯ್ಕಾಟ್ ಪುಷ್ಪ ಎನ್ನುವ ಅಭಿಯಾನ ಕೂಡ ಆರಂಭ ಆಗಿತ್ತು ಈಗ ಟಿಕೆಟ್ ದರ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇದೆ ಹೀಗೆ ಯಾವುದಾದರೂ ಒಬ್ಬ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಅದಕ್ಕೆ ಹೆಚ್ಚಿನ ಕ್ರೇಜ್ ಇದ್ದೇ ಇರುತ್ತೆ ಸಾಕಷ್ಟು ಮಂದಿ ಮೊದಲ ದಿನವೇ ಸಿನಿಮಾ ನೋಡಬೇಕು ಎನ್ನುವ ಖಾತರತೆ ಹೊಂದಿರ್ತಾರೆ ಹಾಗಾಗಿ ಮೊದಲ ದಿನ ಚಿತ್ರಮಂದಿರಗಳು ಹೌಸ್ಫುಲ್ ಬೋರ್ಡ್ಗಳನ್ನು ಹಾಕ್ತವೆ ಆದರೆ ಪರಭಾಷಾ ಚಿತ್ರಗಳಿಗೆ ಇದು ಕೊಂಚ ಭಿನ್ನ ತೆಲುಗು ತಮಿಳು ಸಿನಿಮಾ ನಟಡ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗ್ತವೆ ಅಂದರೆ ಏಕಾಏಕಿ ಟಿಕೆಟ್ ದರ ಏರಿಕೆಯಾಗಿ ಬಿಡುತ್ತೆ ಸದ್ಯ ಬೆಂಗಳೂರಿನಲ್ಲಿ ಪುಷ್ಪಾ ಸಿನಿಮಾದ ಟಿಕೆಟ್ ದರ ಸಾವಿರ ರೂಪಾಯಿ ತನಕ ಏರಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಮಾನ್ಯವಾಗಿ ನೂರ ಐವತ್ತು ಇನ್ನೂರು ಮುನ್ನೂರ ಟಿಕೆಟ್ ದರ ಈಗ ಏಳ್ನೂರು ಎಂಟುನೂರು ಒಂಬೈನೂರು ರೂಪಾಯಿ ಆಗಿದೆ ಆದರೆ ಇಷ್ಟು ಟಿಕೆಟ್ ದರ ಏರಿದ್ರೂ ಕೂಡ ಎಲ್ಲಾ ಬಹುತೇಕ ಸೋಲ್ಡ್ ಔಟ್ ಆಗಿದೆ ಹಾಗಂತ ಬೆಂಗಳೂರಿನಲ್ಲಿ ಇರುವ ಟಿಕೆಟ್ ದರವೇ ಎಲ್ಲಾ ಕಡೆಗಳಲ್ಲಿ ಇಲ್ಲ ವಿಶೇಷವಾಗಿ ಬೆಂಗಳೂರು ಬೆಂಗಳೂರಲ್ಲಿ ಮಾತ್ರವೇ ಹೆಚ್ಚಿನ ಟಿಕೆಟ್ ದರ ಇದೆ ಹೈದರಾಬಾದ್ನಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನಿಲ್ಲ ಅಂದರೂ ಮುನ್ನೂರರಿಂದ ಮುನ್ನೂರ ಐವತ್ತು ರೂಪಾಯಿ ಮಾತ್ರ ನಿಗದಿ ಮಾಡಲಾಗಿದೆ ಆನ್ಲೈನ್ನಲ್ಲಿ ಪುಷ್ಪಾ ಟಿಕೆಟ್ ದರವನ್ನ ಚೆಕ್ ಮಾಡಿದರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಇರುವುದು ಕಂಡುಬಂದಿದೆ ತೆಲುಗು ಸಿನಿಮಾದ ಟಿಕೆಟ್ ಬೆಲೆ ಕನ್ನಡ ನಾಡಿನಲ್ಲಿ ಕನ್ನಡಿಗರು ದುಪ್ಪಟ್ಟು ಬೆಲೆ ಕೊಟ್ಟು ನೋಡ್ತಾರೆ ಆದರೆ ಆ ಅದೃಷ್ಟ ಕನ್ನಡ ಸಿನಿಮಾಗಳಿಗೆ ಇಲ್ಲವೇ ಇಲ್ಲ ಇನ್ನು ಪುಷ್ಪ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಕನ್ನಡ ಡಬ್ ವರ್ಷನ್ಗೆ ಹೆಚ್ಚಿನ ಮಹತ್ವ ನೀಡಿಲ್ಲ ಇಲ್ಲಿ ಕನ್ನಡ ಪುಷ್ಪಾಗೆ ಕೇವಲ ಕೆಲವು ಚಿತ್ರಮಂದಿರಗಳನ್ನಷ್ಟೇ ಮೀಸಲಿಡಲಾಗಿದೆ ಮಿಕ್ಕಂತೆ ಬಹುತೇಕ ಕಡೆಗಳಲ್ಲಿ ತೆಲುಗಿನಲ್ಲಿಯೇ ಪುಷ್ಪ ತೆರೆ ಕಾಣ್ತಾ ಇದೆ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪುಷ್ಪ ಸಿನಿಮಾದ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಹಾಗಾಗಿ ಬಾಯ್ಕಾಟ್ ಪುಷ್ಪ ಎನ್ನುವ ಅಭಿಯಾನ ಶುರುವಾಗಿತ್ತು ಇನ್ನು ಪುಷ್ಪ ಸಿನಿಮಾ ಸಾಕಷ್ಟು ನಿರೀಕ್ಷೆಗಳನ್ನ ಹೊತ್ತು ತಂದಿದೆ ಆ ಎಲ್ಲಾ ನಿರೀಕ್ಷೆಗಳಿಗೂ ಇಂದು ಉತ್ತರ ಸಿಗಲಿದೆ ಸುಕುಮಾರ್ ಮತ್ತೊಮ್ಮೆ ಮೋಡಿ ಮಾಡ್ತಾರ ಈ ಚಿತ್ರದ ಮೂಲಕ ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅವರಿಗೆ ಅದೃಷ್ಟ ತಂದು ಕೊಡುತ್ತ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಇನ್ನು ಪುಷ್ಪ ಸಿನಿಮಾ ರಿಲೀಸ್ಗೂ ಮೊದಲೇ ಕೋಟಿ ಕೋಟಿ ಆದಾಯ ಬೊಕ್ಕಸಕ್ಕೆ ತುಂಬಿಸಿಕೊಂಡಿದೆ ಹಾಗಾಗಿ ಪುಷ್ಪ ಸಿನಿಮಾದ ಆದಾಯ ಎಷ್ಟಾಗಬಹುದು ಎನ್ನುವ ಕುತೂಹಲ ಕೂಡ ಇದೆ